ನಾನು ಎರಡೂ ಕ್ಷೇತ್ರಕ್ಕೂ ಮೂರಾಗ ದಿವಸ ಹೋಗಿ ಬಂದಿದ್ದೆ ಮತ್ತು ಒಳ್ಳೆ ವಾತಾವರಣ ನಿರ್ಮಾಣ ಆಗಿದೆ. ನನಗೆ ಏನಂದರೆ ಎರಡೂ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ನೂರಕ್ಕೆ ನೂರಷ್ಟು ಗೆಲ್ತಾರೆ ಅನ್ನೋದು ವಿಶ್ವಾಸ ಇದೆ. ಸರ್, ಈಗ ವರ್ಟಿಕಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರು, ಈಗ ಉಳಿದಾಡೋದ್ರಲ್ಲಿ ಎಫ್ ಐ ಆರ್ ರೇಟ್ ಜಾಸ್ತಿ ಆಗಬೇಕು ಅನ್ನೋದು ಒಂದು ಮೊದಲಿಂದನೂ ಡಿಮಾಂಡ್ ಇದ್ದಾರೆ ಸರ್, ಏನಾದ್ರು ನಡೆದಿದ್ದು ಇಲ್ಲಿ ನಡೆದ ಎಫ್ ಐ ಆರ್ ಬಗ್ಗೆ ಅದು ಜಾಸ್ತಿ ಆಗಬೇಕಂಥೇಳಿ ಈ ರೇರಾ ಆ್ಯಕ್ಟ್ ಬಂದಮೇಲೆ ಮತ್ತು ಈಗೇನು ಇಲ್ಲಿಯ ಡೆವಲಪರ್ಸ್ ಅಸೋಸಿಯೇಷನ್ದವರು ಎಲ್ಲರೂ ಇದ್ದಾರಲ್ಲ, ಅವರು ಸಾಕಷ್ಟು ಸಲ ನನ್ನ ಜೊತೆ ಚರ್ಚೆ ಮಾಡಿದರು, ನಗರಾಭಿವೃದ್ಧಿ ಸಚಿವರ ಜೊತೆ ಚರ್ಚೆ ಮಾಡಿದರು ಮತ್ತು ಬೆಂಗಳೂರಲ್ಲಿ ಸಹಿತ ದೊಡ್ಡ ಮಟ್ಟದಲ್ಲಿ ಸಭೆ ಆಗಿದೆ. ಆಲ್ಮೋಸ್ಟ್ ಅದಕ್ಕೆ ನಗರಾಭಿವೃದ್ಧಿ ಸಚಿವರು ಒಪ್ಪಿಗೆ ಕೊಟ್ಟಿದ್ದಾರೆ, ಅದು ಆದಷ್ಟು ಬೇಗನೆ ಕಾರ್ಯಗತ ಆಗ್ಬೋದು ಅನ್ನೋಂಥ ಹೋಪ್ಸ್ ನನಗೆ. ಯಾಕಂದರೆ ಅದು ಬೆಂಗಳೂರಿಗೆ ಅಷ್ಟೇ ಇದೆ, ಹೊರಗಡೆ ಇಲ್ಲ, ಅದಕ್ಕೆ ಮಾಡಬೇಕು. ಹಾಂ, ಅದು ಆಗಬೇಕು ಅನ್ನುವಂಥದ್ದು ಇಲ್ಲಿ ಅವ್ರದ್ದು ವಾದ ಇತ್ತು, ಅದಕ್ಕೆ ಸ್ಪಂದನ ಮಾಡಿದ್ದಾರೆ ನಗರಾಭಿವೃದ್ಧಿ ಸಚಿವರು, ಫೇವರೇಬಲ್ ಸ್ಪಂದನ ಮಾಡಿದ್ದಾರೆ, ಅಧಿಕೃತವಾಗಿ ಪ್ರಕಟ ಮಾಡೋದು ಅಂತ ಉಳಿದದ ಅಂತ ನಾನು ಹೇಳ್ತೇನೆ. ಅಂದರೆ ಹುಬ್ಬಳ್ಳಿ ಜೋಡಿ ಉಳಿದ ಸಿಟಿಗಳು ಆಗ್ತವೆ ಡೆಫಿನೆಟ್ಲಿ, ಎಲ್ಲದಕ್ಕೂ ಅಪ್ಲೈ ಆಗ್ತದೆ. ಮೈಸೂರು ಅಲ್ಲ, ಒಂದು ಸಲ ಈ ರೂಲ್ಸ್ ಅಪ್ಲೈ ಆಯ್ತಂದರೆ ಇಟ್ ಈಸ್ ನಾಟ್ ಫಾರ್ ಲಿಮಿಟೆಡ್ ಟು ಎನಿ ಸಿಟಿ. ಯಾವುದೊಂದು ಡಿಸಿಷನ್ ತೊಗೊಂಡ್ರೆ ಎಫ್ ಐ ಆರ್ದು ಒಂದು ಜನಸಂಖ್ಯೆ ಭೌಗೋಳಿಕ ಇವೆಲ್ಲ ಇಟ್ಕೊಂಡು ಅಲ್ಲಿ ಆ ವ್ಯಾಪ್ತಿಯೊಳಗೆ ಯಾವ ನಗರಗಳು ಬರ್ತವೆ ಎಲ್ಲದಕ್ಕೂ ಅಪ್ಲೈ ಆಗ್ತದೆ. ಎಸ್, ಥ್ಯಾಂಕ್ ಯು.